ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಸ್ ಬಿ ಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂತಹ ಒಂದು ಹಲವಾರು ಹುದ್ದೆಗಳಿಗೆ ಅಂದರೆ ಹೋಮ್ ಆಪರೇಟರ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ಳಲಾಗ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ಪಿ ಯು ಸಿ ಪಾಸ್ ಆದಂಥ ಒಂದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಬನ್ನಿ, ಈಗ ಈ ಒಂದು ಹೋಮ್ ಆಪರೇಟರ್ ಹುದ್ದೆಗಳಿಗೆ ಪಿ ಯು ಸಿ ಮುಗಿದಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಇಲ್ಲಿ ಎಸ್ ಬಿ ಐ ನೇಮಕಾತಿ 2023 ಅಂತ ಇದೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಬನ್ನಿ, ಈಗ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದೆ. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಪಿ ಯು ಸಿ ಆದವರಿಗೆ ಎಸ್ ಬಿ ಐನಲ್ಲಿ ಉದ್ಯೋಗಾವಕಾಶ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೊಸ ನೇಮಕಾತಿ ಸೂಚನೆ ಅಂತ ಟೆಲಿಗ್ರಾಮ್ಗೆ ಅರ್ಜಿ ಆಗಿರೋ ಎಲ್ಲರೂ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ. ಅಲ್ಲಿ ನಿಮಗೆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯಲ್ಲಿ ನಿಮಗೆ ಕೊಡ್ತಾ ಹೋಗ್ತಿರ್ತೀವಿ. ಹುದ್ದೆಗಳ ಒಂದು ಹೆಸರು ಆರ್ಮರ್ ಮತ್ತು ರೂಮ್ ಆಪರೇಟರ್ ಅಂತ ಇದೆ. ಒಟ್ಟು ಹುದ್ದೆಗಳು 107. ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಆರ್ಮರ್ 18 ಮತ್ತು ಇಲ್ಲಿ ರೂಮ್ ಆಪರೇಟರ್ 89 ಹುದ್ದೆಗಳು ಇದ್ದಾವೆ. ವಿದ್ಯಾರ್ಥಿಯ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅನುಗುಣವಾಗುವಂತೆ ಪಿ ಯು ಸಿ ವಿದ್ಯಾರ್ಥಿಯನ್ನು ಇಲ್ಲಿ ಮಾನ್ಯತೆ ಪಡೆದ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರಬೇಕು. ಮತ್ತು ಇಲ್ಲಿ ವಯೋಮಿತಿ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ದಿನಾಂಕ 1/8/2023 ಅನ್ವಯವಾಗುವಂತೆ ಕನಿಷ್ಠ 20 ವರ್ಷ ಹಾಗೂ ಗರಿಷ್ಠ 45 ವರ್ಷದ ವಯೋಮಿತಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ವೇತನ ಶ್ರೇಣಿ ನೋಡೋದಾದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅನುಗುಣವಾಗಿ 17,000 47,000 ಪ್ರತಿ ತಿಂಗಳು ವೇತನವನ್ನು ನೀಡಲಾಗ್ತದೆ. ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ವಿಧಾನ ನೋಡೋದಾದರೆ ಇಲ್ಲಿ ಆನ್ಲೈನ್ ಪರೀಕ್ಷೆ ಮತ್ತು ಶಾರ್ಟ್ ಲಿಸ್ಟ್ ಮಾಡಲಾದ ಅಭ್ಯರ್ಥಿಗಳಿಗೆ ಇಲ್ಲಿ ಆಯ್ಕೆ ವಿಧಾನ ಮಾಡಿಕೊಂಡು ಇಲ್ಲಿ ಆಯ್ಕೆಯನ್ನು ಮಾಡ್ಕೋತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಪ್ರಾರಂಭದ ದಿನಾಂಕ ನೋಡ್ಕೊಳ್ಳಿ, 7 ಸೆಪ್ಟೆಂಬರ್ಗೆ ಅರ್ಜಿ ಪ್ರಾರಂಭ ದಿನಾಂಕ ಆದರೆ ಕೊನೆಯ ದಿನಾಂಕ ಇಲ್ಲಿ 5 ಅಕ್ಟೋಬರ್ 2023 ಆಗಿರತಕ್ಕಂಥದ್ದು. ನೋಟಿಫಿಕೇಷನ್ ಆಗಿರ್ಬೋದು, ಬೇರೆ ಇನ್ನಿತರ ಮಾಹಿತಿಗಳಿಗಾಗಿ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.